ಎಂಪಿ ಆಟೋಮೇಷನ್ನ ಮುಖ್ಯಸ್ಥರಾಗಿರೋ ಮಿಸ್ಟರ್ ಶ್ರೀಪತಿ ದಾಮೋದರ್ ಭಟ್. ಶ್ರದ್ಧೆ ಮತ್ತು ಸಾಧಿಸುವ ಛಲ ಇದ್ರೆ ಯಾವುದೂ ಅಸಾಧ್ಯವಲ್ಲ ಅನ್ನೋ ಮಾತಿದೆ. ಇಂಥ ಮಾತಿಗೆ ನೈಜ ಉದಾಹರಣೆ ಎಸ್ ಎಂಪಿ ಆಟೋಮೇಷನ್ ಶ್ರೀಪತಿ ದಾಮೋದರ್ ಭಟ್. ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ನ ಟ್ರಬಲ್ ಶೂಟರ್ ಅಂತಾನೆ ಖ್ಯಾತಿ ಪಡೆದಿರುವ ಶ್ರೀಪತಿ ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಆರಂಭದಲ್ಲಿ ಎಲೆಕ್ಟ್ರಿಕ್ ಎಲೆಕ್ಟ್ರಾನಿಕ್ಸ್ ಸೇವೆಗಳನ್ನ ನೀಡ್ತಾ ಕೆಲಸ ಶುರು ಮಾಡಿದ ಶ್ರೀಪತಿ ಇವತ್ತು ಎಸ್ಎಂಪಿ ಆಟೋಮೇಷನ್ ಮಾಲೀಕರಾಗಿದ್ದಾರೆ. ಕಾಲೇಜಿನ ಜೀವನದಲ್ಲಿ ನಾನು ಆ ಟೈಮ್ ಒಳಗೆ ಸಣ್ಣಪುಟ್ಟ ರೇಡಿಯೋ ರಿಪೇರಿ ಮತ್ತೆ ಈ ಟಿವಿಗಳ ರಿಪೇರಿ ಇಂಥವೆಲ್ಲ ಸ್ವಲ್ಪ ನಮಗೆ ಅಟ್ರಾಕ್ಷನ್ ಕೊಡುವಂಥದ್ದು. ಕಾಲೇಜಿಗೆ ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಪಾರ್ಟ್ ಟೈಮ್ ಅಂತ ಕ್ಲಾಸ್ಗಳಲ್ಲಿ ಹೋಗಿ ಕೆಲವೊಂದು ಅಂಥದನ್ನ ಕೆಲವೊಂದು ಕಲ್ತ್ಕೊಂಡಿದ್ದೆ. ಮೊದಲಿನಿಂದಾನು ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ನಲ್ಲಿ ಆಸಕ್ತಿ ಹೊಂದಿದ್ದ ಶ್ರೀಪತಿಯವರು ಕಾಲೇಜು ದಿನಗಳಲ್ಲಿ ರೇಡಿಯೋ ರಿಪೇರಿ ಟಿವಿ ರಿಪೇರಿ ಮಾಡುವುದನ್ನ ಕಲ್ತಿದ್ರು. ಆದ್ರೆ ಜೀವನದಲ್ಲಿ ಏನಾದರೂ ಮಾಡಬೇಕು ಅನ್ನುವ ಹಂಬಲದಿಂದ ಹುಬ್ಬಳ್ಳಿಗೆ ಬಂದು ಈ ಉದ್ಯಮವನ್ನ ಶುರು ಮಾಡಿದ್ರು. ಹೀಗೆ ಶುರುವಾದ ಎಸ್ಎಂಪಿ ಆಟೋಮೇಷನ್ ನೂರಾರು ಜನರಿಗೆ ತನ್ನ ಸೇವೆ ನೀಡ್ತಾ ಇದೆ. ಕಂಟ್ರೋಲ್ ಪ್ಯಾನಲ್ಸ್, ಜನರೇಟರ್ಸ್, ಸ್ಟಬಿಲೈಸರ್ ಸೇರಿ ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ಸಂಬಂಧಿತ ಸಾಧನಗಳನ್ನು ಪೂರೈಸ್ತಾ ಇದೆ. ಎಲೆಕ್ಟ್ರಿಕ್ ಮತ್ತು ಎಲೆಕ್ಟ್ರಾನಿಕ್ಸ್ ವಿಭಾಗದಲ್ಲಿ ಟ್ರಬಲ್ ಶೂಟರ್ ಅಂತಾನೆ ಖ್ಯಾತಿ ಪಡೆದಿರುವ ಶ್ರೀಪತಿಯವರಿಗೆ ನ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಸಾಧನೆಯನ್ನು ಗುರುತಿಸಿದಿರಿ, ನಿಜವಾಗ್ಲೂ ನನ್ನ ಮೊಟ್ಟ ಮೊದಲಿನ ಅವಾರ್ಡ್. ನಾವು ಇವತ್ತಿನ ದಿವಸ ನಿಮ್ಮ ಟಿ ವಿ ಚಾನಲ್ದವರಿಗೆ ತುಂಬ ಧನ್ಯವಾದಗಳನ್ನ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅತಿ ಚಿಕ್ಕಂದಿನಿಂದಲೂ ಬಡ ಕುಟುಂಬದಿಂದ ಬಂದಂಥ ನಾನು, ಮತ್ತು ಈ ಹುಬ್ಬಳ್ಳಿ ಅಂತ ಊರಲ್ಲಿ ಬರುವಾಗ ನನ್ನ ಹತ್ರ ಏನೂ ಇರಲಿಲ್ಲ, ಏನೂ ಇರಲಿಲ್ಲ. ಆ ಸ್ಟೋರಿಯನ್ನು ಕೂಡ ನಾನು ಆಲ್ರೆಡಿ ನಿಮ್ಮ ಇದರೊಳಗೆ ಹೇಳಿದ್ದೀನಿ, ಏನೂ ಇರಲಿಲ್ಲ. ಒಂದು ಎರಡು ರಾತ್ರಿ ನಾನು ರೋಡಲ್ಲಿ ನಿಂತುಕೊಂಡು ರೋಡ್ ಪಕ್ಕದ ಹೋಟೆಲಲ್ಲಿ ಮೆಟ್ಲ ಮೇಲೆ ಮಲಕಿ ನನ್ನ ಎರಡು ದಿನ ನಾನು ಕಳೆದಂಥ ದಿನಗಳು ಮೊದಲನೇ ದಿವಸದಲ್ಲಿ. ಇವತ್ತಿನ ದಿವಸ ಸಾಧಾರಣ ಒಂದು 22 ಕೋಟಿಯ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀವಿ, ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಒಂದರೊಳಗೆ ಮಾಡ್ತಾ ಇದ್ದೀನಿ, ಜೊತೆಗೆ ಸಾಧಾರಣ ಒಂದು 250 ಜನರಿಗೆ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ 250 ಜನರಿಗೆ ಎಂಪ್ಲಾಯ್ಮೆಂಟನ್ನು ಕೂಡ ಕೊಟ್ಟಿದ್ದೀನಿ. ಈ ಹುಬ್ಬಳ್ಳಿ ಅಂತ ಊರಲ್ಲಿ ಒಂದು 25 ವರ್ಷದಿಂದ ಈ ಲೈನಲ್ಲಿದ್ದೀವಿ. ತುಂಬ ಒಳ್ಳೆಯ ಸಾಧನೆ ಮಾಡಿದ್ದನ್ನು ಮಾಡಿದ್ದೀನಿ. ಮಾಡಿದ್ದನ್ನು ತಾವು ಗುರುತಿಸಿದ್ದಕ್ಕೆ ನಾನು ಧನ್ಯವಾದಗಳು ಸರ್.